ಗೌರಿಬಿದನೂರಿನಲ್ಲಿ ಕಳೆದೆರಡು ದಿನಗಳಿಂದ ವರುಣನ ಆರ್ಭಟ ಜೋರಾಗಿದೆ. ಮನೆ ಕಚೇರಿಗಳಿಗೆ ನೀರು ನುಗ್ಗಿ ತನ್ನ ಪ್ರತಾಪ ತೋರುತ್ತಿರುವ ಮಳೆರಾಯ, ನಗರದ ರಸ್ತೆ ಚರಂಡಿಗಳು ಜಲಾಮಯವಾಗಿದೆ. ನಗರದ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ವ್ಯಾಪ್ತಿ ಕಾಕನತೋಪು ಸುಮಂಗಲಿ ಕಲ್ಯಾಣ ಮಂಟಪದ ಪಕ್ಕ ವಿದ್ಯಾನಿಧಿ ಶಾಲೆ ನೆರೆಹೊರೆ ಪ್ರದೇಶವನ್ನ ಪೊಲೀಸರು ಹೈ ಅಲರ್ಟ್ ಘೋಷಿಸಿದ್ದಾರೆ. ಕಳೆದ ಸುಮಾರು 30 ವರ್ಷಗಳಿಂದ ಇದೇ ಭಾಗದಲ್ಲಿ ವಾಸಿಸುತ್ತಿರುವ ನೂರಾರು ನಿವಾಸಿಗಳು ಅಪಾಯದ ಅಂಚಿನಲ್ಲಿದ್ದರೂ ಸ್ಥಳಾಂತರವಾಗಿಲ್ಲ. ಬದುಕಲು ಎಲ್ಲರಿಗೂ ಅವಕಾಶ ಇದೆ, ಆದರೆ ಸಿಕ್ಕಿದ ಕಡೆ ನಿಯಮ ಬಿಟ್ಟು ವಾಸಿಸುವ ಅವಕಾಶ ಕಾನೂನಿನಲ್ಲಿ ಇಲ್ಲ. ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶದಂತೆ ನದಿ ಹಾಗೂ ಸಮುದ್ರದ ಪಾತ್ರದಲ್ಲಿ ವಾಸಿಸಲು ಯಾರಿಗೂ ಅವಕಾಶ ಇಲ್ಲ. ಆದರೆ ಪ್ರಾಣದ ಜೊತೆ ಚೆಲ್ಲಾಟ ಎನ್ನುವಂತೆ ಉತ್ತರ ಪಿನಾಕಿನಿ ನೆರೆಹೊರೆ ಜೋಪಡಿಗಳು, ಮನೆಗಳು, ಶಾಲೆ ಹಾಗೂ ಅಂಗನವಾಡಿಯನ್ನೇ ನಿರ್ಮಿಸಿ ಒಂದು ಸವಾಲ್ ಎನ್ನುವಂತೆ ಕಾನೂನನ್ನೇ ಗಾಳಿಗೆ ತೂರಲಾಗಿದೆ. ಇನ್ನು ನದಿಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಬೌಂಡರಿ ನಿಗದಿಪಡಿಸಬೇಕಿತ್ತು. ಅತಿಕ್ರಮ ಪ್ರದೇಶದ ಮೂಲಕ ಮನೆ ನಿರ್ಮಾಣಕ್ಕೆ ಅವಕಾಶ ನೀಡಬಾರದಿತ್ತು. ಆದರೆ ಇವೆಲ್ಲವೂ ಅಧಿಕಾರಿಗಳ ಪಾಲಿಗೆ ಜಾಣ ಕುರುಡು ನೀತಿ ಎನ್ನುವಂತಿದೆ. ಕಳೆದ ಬಾರಿ ಪ್ರಕೃತಿ ತನ್ನ ರೋಷ ಪ್ರದರ್ಶಿಸಲು ಪಿನಾಕಿನಿ ನದಿ ಉಕ್ಕಿ ಹರಿದು ನಗರಕ್ಕೆ ನುಗ್ಗಿದಾಗ ನದಿ ದಡದಲ್ಲಿದ್ದವರೆಲ್ಲ ಗಂಟು ಮೂಟೆ ಸಮೇತ ಜಾಗ ತೆರವು ಮಾಡಿದರು. ಆಗ ನಗರಸಭೆ ಅವರಿಗೆಲ್ಲ ಗಂಜಿ ಕೇಂದ್ರ ತೆರವು, ಊಟೋಪಚಾರ ವ್ಯವಸ್ಥೆ ಮಾಡಿರುವುದು ಹಾಗೂ ಅದೇ 2021 ಅಕ್ಟೋಬರ್ 25ರಂದು ಗೌರಿಬಿದನೂರು ನಗರಸಭೆ ಈ ವಿಚಾರದಲ್ಲಿ ವಿಶೇಷ ತುರ್ತು ಸಭೆಯನ್ನು ಆಯೋಜಿಸಿ ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿತ್ತು. ಇನ್ನು ನಗರದಲ್ಲಿ ರಾಜಕಾಲುವೆಗಳ ಹಾಗೂ ಒತ್ತುವರಿ ಕಟ್ಟಡಗಳನ್ನು ತೆರವು ಮಾಡಿಸುವುದು ಮತ್ತು ನದಿ ಪಾತ್ರದ ನಿವಾಸಿಗಳಿಗೆ ಪರ್ಯಾಯ ವಸತಿ ಸೌಕರ್ಯ ಕಲ್ಪಿಸುವುದು ಎಂಬುದಾಗಿ ತಹಸೀಲ್ದಾರ್ ಪೌರಯುಕ್ತರ ಉಪಸ್ಥಿತಿಯಲ್ಲಿ ಹಾಗೂ ಕ್ಷೇತ್ರದ ಶಾಸಕರಾದ ಶಿವಶಂಕರ ರೆಡ್ಡಿ ಅಂದು ನಡೆದ ಸಭೆಯ ತೀರ್ಮಾನದಲ್ಲಿ ಕನಿಷ್ಠ ಒಂದೇ ಒಂದು ವಿಷಯ ಕೂಡ ಈವರೆಗೂ ಜಾರಿಯಾಗಿಲ್ಲ. ಅಷ್ಟೇ ಅಲ್ಲ, ಆ ಬಗ್ಗೆ ಪ್ರಸ್ತಾಪ ಕೂಡ ಆಗಲಿಲ್ಲ. ಮಳೆ ಬಂದಾಗ ಮಾತ್ರ ಎಚ್ಚೆತ್ತುಕೊಳ್ಳುವ ತಾಲೂಕು ಆಡಳಿತ ಹಾಗೂ ನಗರಸಭೆ ಉಳಿದಂತೆ ಗಾಢ ನಿದ್ರೆಯಲ್ಲಿರುವುದರಿಂದ ಪ್ರತಿ ಮಳೆಯಲ್ಲೂ ನದಿ ಉಕ್ಕಿ ಹರಿದಾಗ ಗೌರಿಬಿದನೂರು ನಗರದ ಇಡೀ 31 ವಾರ್ಡ್ಗಳು ನೀರಿನಿಂದ ಆವೃತವಾಗುತ್ತದೆ. ಇದು ನಿಜಕ್ಕೂ ಶೋಚನೀಯ. ಗೌರಿಬಿದನೂರು ತಾಲೂಕಿನಲ್ಲಿ ಕಳೆದೆರಡು ದಿನಗಳಿಂದ ವರುಣನ ಆರ್ಭಟ ತುಂಬಾ ಜೋರಾಗಿದೆ. ಉತ್ತರ ಪಿನಾಕಿನಿ ನದಿಯ ನೀರಿನ ಪ್ರಮಾಣ ಕೂಡ ದಿನೇ ದಿನೇ ಏರ್ತಾ ಇದೆ. ಇವತ್ತು ಉತ್ತರ ಪಿನಾಕಿನಿ ನದಿಯ ದಡದ ಪ್ರದೇಶದಲ್ಲಿ ಗೌರಿಬಿದನೂರು ನಗರ ವ್ಯಾಪ್ತಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮನೆಗಳು ಇವತ್ತು ವಾಸ ಮಾಡ್ತಿದ್ದಾರೆ ಜನ. ಅವರು ಕಳೆದ 30 ವರ್ಷಗಳಿಂದ ನದಿ ಪಾತ್ರದಲ್ಲೇ ವಾಸ ಮಾಡ್ತಿದ್ದಾರೆ. ಇಡೀ ಗೌರಿಬಿದನೂರು ನಗರ ಉತ್ತರ ಪಿನಾಕಿನಿಯ ನದಿಯ ದಡದ ಮೇಲೆಯೇ ಬರುತ್ತದೆ. ಆದರೂ ಕೂಡ ಈ ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ, ಪರ್ಯಾಯ ವಸತಿ ಸೌಲಭ್ಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕಳೆದ 30 ವರ್ಷಗಳಿಂದ ಕೂಡ ಸಂಪೂರ್ಣ ವಿಫಲವಾಗಿದೆ. ಅದಕ್ಕೆ ಮೂಲ ಕಾರಣ ತಾಲೂಕಿನ ಅಧಿಕಾರಿ ವರ್ಗ ಅಂತ ನಾವು ಹೇಳ್ಬೋದು. ಇವತ್ತು ಇವತ್ತು ನದಿ ಪ್ರದೇಶದಲ್ಲಿ ಆ ದಡದಿಂದ ಈ ದಡಕ್ಕೆ ಸರ್ವೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಮೂಲ ಒತ್ತಾಯ ಇತ್ತು. ಆ ಸರ್ವೆ ಕಾರ್ಯ ಕೂಡ ಆಗಿಲ್ಲ. ನದಿ ಪ್ರದೇಶವನ್ನು ಆಕ್ರಮಿಸಿಕೊಂಡವರ ವಿರುದ್ಧ ಕೂಡ ತಾವು ಕ್ರಮ ಕೈಗೊಂಡು ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತಕ್ಕಂಥದ್ದು ಕೂಡ ಕಣ್ತಿರಲಿಲ್ಲ. ಕೇವಲ ನದಿ ಬಂದಾಗ ಮಾತ್ರ ಇವರು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಆವಾಗ ನಗರಸಭೆ ಮತ್ತು ತಾಲೂಕು ಆಡಳಿತ ತಮ್ಮ ಶಸ್ತ್ರಗಳನ್ನು ಹಿಡ್ಕೊಂಡು ಅವರು ಯುದ್ಧಕ್ಕೆ ಹೊರಟಂಗೆ ಓಡ್ತಾರೆ. ನದಿ ನಿಂತ ಮೇಲೆ ಮತ್ತೆ ಮಾಮೂಲಿನೇ. ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ನೀತಿಗೆ ನಗರದ ನಾಗರಿಕರು ಸಂಕಷ್ಟಕ್ಕೀಡಾಗುವ ಪರಿಸ್ಥಿತಿ ಸದಾ ಬರುತ್ತಿದೆ. ನದಿ ಪಾತ್ರವನ್ನು ಆಕ್ರಮಿಸಿಕೊಂಡಿರುವುದೇ ದೊಡ್ಡ ತಪ್ಪು. ಆ ಬಗ್ಗೆ ತಮಗೇನೂ ಸಂಬಂಧವೇ ಇಲ್ಲವೇನೋ ಎನ್ನುವಂತಿರುವುದು ನಿಜಕ್ಕೂ ಆಡಳಿತ ಯಂತ್ರದ ನಿರಾಸಕ್ತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.